ಏಕದಿನ ವಿಶ್ವಕಪ್ ಟೂರ್ನಿಗೆ ಬಲಿಷ್ಠ ಟೀಂ ಇಂಡಿಯಾ ಪ್ರಕಟಗೊಂಡಿದೆ 15 ಸದಸ್ಯರ ತಂಡವನ್ನು ಆಯ್ಕೆ ಮಾಡಲಾಗಿದ್ದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಮೇಲೆ ನಿರೀಕ್ಷೆ ದುಪ್ಪಟ್ಟಾಗಿದೆ ಸ್ಪೋರ್ಟ್ಕ ಸ್ಮಾರ್ಟ್ ಕ್ಯಾಪ್ಟನ್ಸಿಯಿಂದ ಗಮನ ಸೆಳೆದಿರೋ ರೋಹಿತ್ ಟ್ರೋಫಿ ಗೆಲ್ಲಿಸಿ ಕೊಡ್ತಾರೆ ಎಂದು ಭಾರತೀಯ ಅಭಿಮಾನಿಗಳು ನಿರೀಕ್ಷೆ ಇಟ್ಟಿದ್ದಾರೆ ಇಂದು ಯಾವ ಆಟಗಾರನ ಮೇಲೆ ಅಭಿಮಾನಿ ನಿರೀಕ್ಷೆ ಇಟ್ಟು ಕಾಯುತ್ತಿದ್ದಾರೋ ಆ ರೋಹಿತ್ಗೆ 2011 ರಲ್ಲಿ ಅಂದ್ರೆ ಭಾರತದಲ್ಲಿ ನಡೆದ ವಿಶ್ವಕಪ್ ತಂಡದಲ್ಲಿ ಚಾನ್ಸ್ ಸಿಕ್ಕಿರಲಿಲ್ಲ 2011 ಏಕದಿನ ವಿಶ್ವಕಪ್ ತಂಡದಿಂದ ಅಚ್ಚರಿಯ ರೀತಿಯಲ್ಲಿ ರೋಹಿತ್ ಶರ್ಮಾರನ್ನ ಡ್ರಾಪ್ ಮಾಡಲಾಗಿತ್ತು ವಿಶ್ವಕಪ್ ಆಡೋ ಕನಸು ಕಂಡಿದ್ದ ರೋಹಿತ್ಗೆ ಇದರಿಂದ ಸಹಜವಾಗಿ ತೀವ್ರ ನಿರಾಸೆಯಾಗಿತ್ತು ಆಗ ರೋಹಿತ್ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು ಚಾನ್ಸ್ ಸಿಗದಕ್ಕೆ ಸಿಕ್ಕಾಪಟ್ಟೆ ಬೇಸರಗೊಂಡಿದ್ದ ರೋಹಿತ್ ಡಿಪ್ರೆಷನ್ ಗೆ ಹೋಗಿದ್ರಂತೆ ಆಗ ಹಿಟ್ ಮ್ಯಾನ್ ಸಂತೈಸಿದ್ದು ಸಿಕ್ಸರ್ ಕಿಂಗ್ ಯುವರಾಜ್ ಸಿಂಗ್ ಬೇಸರಗೊಂಡಿದ್ದ ರೋಹಿತ್ರನ್ನ ಒಂದು ದಿನ ಡಿನ್ನರ್ಗೆ ಕರೆದೊಯ್ದಿದ್ದ ಯುವರಾಜ್ ಸಿಂಗ್ ಸಮಾಧಾನ ಪಡಿಸಿದ್ರಂತೆ ಸ್ಫೂರ್ತಿಯ ಮಾತುಗಳನ್ನು ಹೇಳಿ ಕ್ರಿಕೆಟ್ ಮೇಲಿನ ಆಸಕ್ತಿ ಕಳೆದುಕೊಂಡಿದ್ದ ರೋಹಿತ್ರನ್ನ ಮೋಟಿವೇಟ್ ಮಾಡಿದ್ರಂತೆ ಟ್ಯಾಲೆಂಟ್ ಇದ್ದವರಿಗೆ ಸಾಧಿಸಲು ಇನ್ನೂ ಅವಕಾಶಗಳಿರುತ್ತೆ ಉದ್ವೇಗಕ್ಕೆ ಒಳಗಾಗಬೇಡ ಅಭ್ಯಾಸ ಹಾಗೂ ಕಠಿಣ ಪರಿಶ್ರಮ ಮುಂದುವರಿಸು ಎಂದು ಯುವಿ ಕಿವಿ ಮಾತನ್ನ ಹೇಳಿದ್ರಂತೆ ಅಂದು ಯುವರಾಜ್ ಹೇಳಿದ ಮಾತಿನಿಂದಲೇ ನನ್ನ ಕರಿಯರ್ ಬದಲಾಯಿತು ಎಂದು ಸ್ವತಃ ರೋಹಿತ್ ಶರ್ಮಾ ಈಗ ಹೇಳಿಕೊಂಡಿದ್ದಾರೆ